ಪ್ರಾಂಜಲ್ ಕುಟುಂಬಕ್ಕೆ ನೀಡಬೇಕಾಗಿರುವ ಪರಿಹಾರದ ಕುರಿತು ಸರ್ಕಾರದ ಅಸಡ್ಡೆ ಸಂಸದ ತೇಜಸ್ವಿ ಸೂರ್ಯ ಕಿಡಿ ಹುತಾತ್ಮ ಯೋಧರೊಬ್ಬರಿಗೆ ನೀವು ತೋರುವ ಗೌರವ ಈ ರೀತಿಯದ್ದ ಎಂದು ಸಿಎಂಗೆ ತೇಜಸ್ವಿ ಪ್ರಶ್ನೆ ಮದಗಜ ಒಂದು ಅರ್ಜುನನ ಮೇಲೆ ದಾಳಿ ಮಾಡಿ ತನ್ನ ದಂತದಿಂದ ಚುಚ್ಚಿ ಗಾಸಿಗೊಳಿಸಿದೆ ಸಿಬ್ಬಂದಿ ಗಾಳಿಯಲ್ಲಿ ಗುಂಡು ಹಾರಿಸಿದರೂ ಜಗ್ಗದೆ ದಾಳಿ ಮಾಡಿದೆ ನಾಲ್ಕು ಸಾಕು ಆನೆಗಳೊಂದಿಗೆ ಕಾರ್ಯಾಚರಣೆ ನಡೆಸುವಾಗ ಈ ದುರ್ಘಟನೆ ನಡೆದಿದೆ ಎಂದ ಈಶ್ವರ್ ಕಂಡ್ರೆ ಹಿಂದೂ ಕಾರ್ಯಕರ್ತೆ ಚೈತ್ರಾ ಸೇರಿ ಇಬ್ಬರಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಾಮೀನು ಮಂಜೂರು ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಐದು ಕೋಟಿ ರು ವಂಚಿಸಿದ ಪ್ರಕರಣದಲ್ಲಿ ಜೈಲು ಸೇರಿದ್ರು ಚೈತ್ರಾ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಇಂದು ಬಿಡುಗಡೆಯಾಗಲಿದ್ದಾರೆ ಬಿಜೆಪಿ ಎಸ್ಸಿ ಮೋರ್ಚಾದ ಮುಖಂಡ ಪೃಥ್ವಿ ಸಿಂಗ್ ಅವರ ಮೇಲೆ ಹಲ್ಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಹಾಗೂ ಸಹಚರರು ಗಂಭೀರ ಹಲ್ಲೆ ಮಾಡಿದ್ದಾರೆ ಎಂದ ಬಿವೈ ವಿಜಯೇಂದ್ರ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ ಎಂದ ಪೃಥ್ವಿ ಸಿಂಗ್ ಬೀದಿ ಬದಿಯಲ್ಲಿ ಎಲ್ಲಾ ಮಾಂಸಾಹಾರಿ ಮಳಿಗೆಗಳನ್ನು ಮುಚ್ಚಿ ರಾಜಸ್ಥಾನ ಬಿಜೆಪಿ ಶಾಸಕನಿಂದ ಅಧಿಕಾರಿಗಳಿಗೆ ಸೂಚನೆ ಜೈಪುರದ ಮಹಲ್ ಕ್ಷೇತ್ರದಿಂದ ಗೆದ್ದ ಬಲ್ಮುಕುಂದ್ ಆಚಾರ್ಯ ಅವರಿಂದ ಸೂಚನೆ